ಗುರುವೆ ಸೈನ್ ಮಾಡೋದ್ ನಾನಲ್ಲ, ನಮ್ ಭಾವ ಬಂದ್ರು ನೋಡಿ. ಯಾಕೆ ಬಾವ ಹಂಗ್ ನೋಡ್ತಾ ಇದ್ದೀರಾ? ಆ ವಿಷಕಂಠ ನಿಮ್ ದಾರಿಗೆ ಅಡ್ಡ ಬರ್ಬೋದು ಅಂತ ಹೇಳಿ ಸೂರ್ಯನೇ ನಿಮ್ ಪರವಾಗಿ ನನ್ನ ಇಲ್ಲಿ ಕಳಿಸಿರೋದು. ಇದೆಲ್ಲ ನಿಮ್ ಮಗಂದೇ ಪ್ಲಾನು? ಯಾವಾಗ್ಲೂ ನೀವ್ ನನ್ನ ನಿನ್ ಮಗ ಪೆದ್ದ ದಡ್ಡ ಅದು ಇದು ಅಂತ ಬೈತಿದ್ರಿ. ಇವತ್ತು ಅವನ್ ಕೈ ಎತ್ತಿಲ್ಲ ಅಂದ್ರೆ ನಿಮಗ್ ಫ್ಯಾಕ್ಟ್ರಿನೇ ಸಿಗ್ತಾ ಇರ್ಲಿಲ್ಲ. ಹೌದ್ ಹೌದು, ಸ್ಕೂಲ್ ಹೋಗುವಂತ ಕಳ್ಸಿದ್ರೆ ಆರು ವರ್ಷಕ್ಕೆ ಮೇಷ್ಟ್ರು ಕಲ್ ಹೊಡೆದ ಮಹಾನ್ ಭಾವ ಅಲ್ವಾ ಇವನು? ಆ ಮೇಷ್ಟ್ರು ನಮ್ ತಮ್ಮಂಗ್ ಬಾಸಂಡೆ ಬರಂಗ್ ಹೊಡೆದಿದ್ ಪರವಾಗಿಲ್ವಾ? ಬಟ್ಸಮ್ಮ, ಮೇಷ್ಟ್ರ ಹತ್ರ ಹೊಡೆತ ತಿಂದವನು ಡಿಗ್ರಿ ಮುಗಿಸಿ ಎಂ ಬಿ ಎ ಮಾಡಕ್ಕೆ ಫಾರಿನ್ ಹೋಗ್ತಾ ಇದ್ದಾನೆ. ಮೇಷ್ಟ್ರು ಹೊಡೆದವನು ಹೀಗೆ ಪರವಾಗಿಲ್ಲ ಬಿಡಿ, ನನಗೆ ನೀವೇ ಆಫ್ರಿಕಾ, ಅಮ್ಮನೆ ಅಮೆರಿಕ. ಅಮ್ಮ, ಅಣ್ಣಂದ್ರು ಬಂದ್ರು. ಅಣ್ಣಂದ್ರು ಬಂದ್ರಂತೆ. ಸೂರ್ಯ, ತಿನ್ಕೊಂಡು ಹೋಗೋ. ಅಷ್ಟೇ, ಮುಗ್ದೋಯ್ತೆ ಅವನ್ ಕಥೆ. ಅವ್ರುಗಳು ಬಂದ್ರೆ ಸಾಕು, ಇವನ್ ಪ್ರಪಂಚನೇ ಮರ್ತು ಬಿಡ್ತಾನೆ. ಒಳಗಡೆ ಅಜ್ಜಿ ತಾತ ಕಾಯ್ತಾರೆ, ಮೊದಲು ಹೋಗಿ ಮಾತಾಡ್ರಿ. ಓಡಿ 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 ಓಡಿ. ಹೆಂಗಿದ್ಯೋ? ಚೆನ್ನಾಗಿದ್ದೀನಿ ಕಣೋ. ಅದೆಲ್ಲ ಫಾರಿನ್ ಹೋಗ್ತೀನಿ ಅಂತಿದ್ದೆ, ಬಂದ್ಬಿಟ್ಟಿದ್ದೆ. ಮತ್ತೆ ಫಾರಿನ್ ಹೋಗ್ಬೇಕಂದ್ರೆ ವೀಸಾ ಬೇಕು ಕಣೋ. ವೀಸಾ ಇಲ್ಲ ಇದೆಯಲ್ಲ? ವೀಸಾ ಅಲ್ಲ ಕಣೋ, ದಡ್ಡ ವೀಸಾ. ಅಣ್ಣ ಅಮ್ಮ, ಅಣ್ಣ ಹೇಗಿದೆ? ಚೆನ್ನಾಗಿದ್ದೀನಿ, ಹೋಗ್ ಲಗೇಜ್ ತಗೊಂಬಾ, ಹೋಗೋ. ಇರ್ಲಿ ಪಾಪಾಜಿ, ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಮ್ಮ. ನೀವು ಸೂರ್ಯ, ಆ ಸೀಟ್ ಕೆಳಗೆ ಸ್ಲಿಪ್ಪರ್ ಇದೆ ತಗೊಂಡ್ ಬಾಪ. ಸರಿ. ಅಣ್ಣ, ನಿನ್ನೇನ್ ಕೂಲಿ ಅವನ ಬಾನೇನ್ ಹೇಳ್ತೀನಿ? ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಅಂದ್ರೆ ತಾಯಿ ಸಮಾನ ತಾನೆ, ಸುಮ್ಮನೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಹಾಗಂತ ನೀನ್ ಅನ್ಕೋತೀಯಾ? ಅವ್ರು ಅನ್ಕೋಬೇಕಲ್ಲ. ಸೂರ್ಯ, ಅಪ್ಪಾಜಿ, ಫ್ಯಾಕ್ಟ್ರಿ ಪೂಜೆಗೆ ಎಲ್ಲ ಏರ್ಪಾಟಾಗಿದೆ, ನೋಡ್ಕೊಂಬಾ ಹೋಗು. ಅಪ್ಪಾಜಿ, ಏನ್ ನೋಡ್ತಾ ನಿಂತ್ಕೊಂಡೆ? ಹೋಗಿ ನೋಡ್ಕೊಂಬಾರೋ. ಅತ್ತೆ ಥ್ಯಾಂಕ್ಸ್. ಇದು ನಿಮ್ಗೆ, ಇದು ಮಾವನವ್ರಿಗೆ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್. ಅದಕ್ಕೆ ಸೂರ್ಯನ್ಗೆ ಏನು ತಗೊಂಡ್ ಬರ್ಲಿಲ್ವಾ ರೀ? ಸೂರ್ಯನ್ ಬಟ್ಟೆ ತಗೊಳ್ಳಿಲ್ವಾ? ಅದಕ್ಕೆ ನೀವು ತಗೊಳ್ಳಿಲ್ವಾ? ಇಲ್ವಲ್ಲ ಅಣ್ಣ. ಏನು ಸೂರ್ಯನ್ ಬಟ್ಟೆ ತಗೊಳ್ಳಿಲ್ವಾ? ನೀನ್ ತಗೊಂಡಿರ್ತೀಯ ಅಂತ ನಾನ್ ಸುಮ್ನಾದ್ನೆಲ್ಲೋ, ನೀನ್ ತಗೊಳ್ಳಿಲ್ವಾ? ಮರ್ತೇ ಬಿಟ್ಟೆ.